TV24 ಕನ್ನಡ ನ್ಯೂಸ್ ಗೆ ಸ್ವಾಗತ ಈಶ್ರಮ ನೋಂದಣಿ ಕ್ಯಾಂಪ್ ಪ್ರಚಾರ ವಾಹನಕ್ಕೆ ಹಸಿರು ನಿಶಾನೆ ಈಶ್ರಮ ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಿದ ಗೌರವಾನ್ವಿತ ಹಿರಿಯ ದಿವಾನಿ ನ್ಯಾಯಾಧೀಶರು ಹೇಮಾ ಪತ್ಸಾಪುರ್ ಗದ್ದನಕೇರಿಯ ಮಾರುತಿ ದೇವಸ್ಥಾನದಲ್ಲಿ ಈಶ್ರಮ ಕಾರ್ಡ್ ಲೇಬರ್ ಕಾರ್ಡ್ ಮದುವೆ ಧನ ಸಹಾಯ ಮಂಜೂರಾತಿ ಆದೇಶ ಕಾರ್ಮಿಕರಿಗೆ ವಿತರಿಸಲಾಯಿತು ಇವತ್ತು ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆಯಿಂದ ಹಮ್ಮಿಕೊಂಡಂತ ಈಶ್ರಮ ಕಾರ್ಯಕ್ರಮ ಈ ಶ್ರಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಪ್ರತಿಯೊಬ್ಬ ಕಾರ್ಮಿಕರು ಮನೆ ಕೆಲಸ ಮಾಡುವವರು ಹೋಟೆಲ್ನಲ್ಲಿ ಕೆಲಸ ಮಾಡುವವರು ಕೃಷಿ ಕಾರ್ಮಿಕರು ಎಲ್ಲರೂ ಕೂಡ 16 ರಿಂದ 59 ವರ್ಷ ಕಾರ್ಮಿಕರು ಈ ಸದುಪಯೋಗ ಪಡೆದುಕೊಳ್ಳಬೇಕು ಕಾರ್ಮಿಕರಿಗೆ ಒಂದು ಕ್ಯಾಂಪ್ ಆಯೋಜಿಸ್ತಾ ಇದ್ದೀವಿ ಗ್ರಾಮ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಎಲ್ಲಾ ಕಡೆಗೂ ಈ ಶ್ರಮ ಯೋಜನೆಯನ್ನು ಹಮ್ಮಿಕೊಂಡು ಎಲ್ಲ ಪ್ರತಿಯೊಬ್ಬರಿಗೂ ಈ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಕಾರ್ಮಿಕ ಅಧಿಕಾರಿಯಾದ ವಿಆರ್ಜಿ ಆದ ನಾನು ತಮ್ಮಲ್ಲಿ ವಿನಂತಿಯಾಗಿ ಕೇಳಿಕೊಳ್ಳೋದೇನೆಂದರೆ ಈ ಶ್ರಮ ಯೋಜನೆ ಪ್ರಧಾನಮಂತ್ರಿ ಶ್ರಮ ಯೋಜನೆ ಇವು ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಕೊಡ ಮಾಡುತ್ತಿರುವಂತಹ ಯೋಜನೆಗಳು ತಮ್ಮ ಮುಪಾವಸ್ಥೆಯಲ್ಲಿ ತಾವು ಅಪಘಾತದಲ್ಲಿ ಮರಣ ಹೊಂದಿದಲ್ಲಿ ತಮ್ಮ ಕುಟುಂಬಕ್ಕೆ ತಮ್ಮ ವಾರಸದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನು ಕೊಡುವ ಒಂದು ಯೋಜನೆಯಾಗಿದೆ ತಾವೆಲ್ಲರೂ ಈಗ ಇವತ್ತು ಇಲ್ಲಿ ನೋಡಿ ಎಲ್ಲರೂ ಪ್ರತಿಯೊಬ್ಬ ಪ್ಲೀಸ್ ನೋಡಿ ಎಲ್ಲರೂ ಇವತ್ತು ಈ ಒಂದು ಕ್ಯಾಂಪನ್ನು ಆಯೋಜಿಸಿದ್ದೀವಿ ಎಲ್ಲ ವಲಯ ಕಾರ್ಮಿಕರು ಇಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಕೂಡ ಈ ಶ್ರಮದಲ್ಲಿ ಇಲ್ಲಿ ಉಚಿತವಾದ ಒಂದು ಸೇವೆ ಕೊಡ್ತಾ ಇದ್ದೀವಿ ನಾವು ಎಲ್ಲರೂ ಎಲ್ಲ ಗ್ರಾಮಸ್ಥರು ಎಲ್ಲ ವಲಯ ಕಾರ್ಮಿಕರು ಈ ಕಾರ್ಯಕ್ರಮದಲ್ಲಿ ಈ ಕ್ಯಾಂಪ್ನಲ್ಲಿ ಪಾಲ್ಗೊಳ್ಳಲು ತಾವು ಬಂದು ತಮ್ಮ ನೋಂದಣಿಯನ್ನು ಪೂರೈಸಿಕೊಳ್ಳಬೇಕು ತಾವು ಪ್ರತಿಯೊಬ್ಬರೂ ಏನು ಉಚಿತವಾದ ಸೇವೆ ಇದೆ ತಾವೆಲ್ಲರೂ ಕೂಡ ತಮ್ಮ ಮನೆ ಮನೆಗೆ ಹೋಗಿ ತಮ್ಮ ಮಕ್ಕಳು 16 ರಿಂದ 59 ವರ್ಷದ ಮಕ್ಕಳು ಇಲ್ಲಿ ಯಾವುದೇ ಕಾರ್ಮಿಕರಲ್ಲಿ ಬಂದು ಈ ಯೋಜನೆ ಪಡೆದುಕೊಳ್ಳಬೇಕು ತಾವು ಮತ್ತೆ ಏನಾದರೂ ಸಮಸ್ಯೆ ಇದ್ದರೆ ನಾಳೆಯಿಂದ ನಾವು ಬಾಗಲಕೋಟೆ ಜಿಲ್ಲೆಯ ಕಾರ್ಮಿಕ ನಿಯೋಜನೆ ಕಚೇರಿಯಲ್ಲಿ ಒಂದು ಕಾರ್ಮಿಕ ಸೇವಾ ಕೇಂದ್ರ ಓಪನ್ ಮಾಡ್ತಾ ಇದ್ದೀವಿ ಅಲ್ಲಿ ಉಚಿತವಾಗಿ ಬಂದು ತಾವು ಸೇ ಸೆಂಟರ್ ಆಗಲಿ ಅಥವಾ ಅಲ್ಲಿ ಬಂದು ತಮ್ಮ ಮಂದಿರ ಮಾಡಿಕೊಳ್ಳಬಹುದು ತಾವು ಎಲ್ಲರೂ ಕೂಡ ಗ್ರಾಮಸ್ಥರಲ್ಲಿ ಮತ್ತೆ ಮತ್ತೆ ಪದೇ ಪದೇ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಇದು ಒಂದು ಸಾಮಾಜಿಕ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ಆದರೂ ಕೂಡ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ ಅದಕ್ಕೆ ತಾವು ಯಾವುದೇ ಹಣವನ್ನು ಕಟ್ಟುವಂತಿಲ್ಲ ಉಚಿತವಾಗಿ ಈ ಸೇವೆ ಮಾಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ಕೊತಾ ಇದ್ದೇನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬಸವ ಗೂಳಬಾಳ್ ಮುಖ್ಯ ಅತಿಥಿ ಬಿಆರ್ ಜಾಧವ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಸಂಜಯ್ ಭೋಸ್ಲೆ ಅರ್ಜುನ್ ಲಮಾನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಬೀದಿ ನಾಟಕದ ಮೂಲಕ ಅನುಕು ಪ್ರದರ್ಶನ ಮೂಲಕ ಕಾನೂನು ಅರಿವು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ಈ ಶ್ರಮ ಕಾರ್ಡಿನ ಯೋಜನೆಯನ್ನು ಬಾಗಲಕೋಟೆ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಪ್ರತಿಯೊಂದು ಹಳ್ಳಿಯಲ್ಲಿ ಕಾರ್ಮಿಕ ಅಧಿಕಾರಿ ಸಹಯೋಗದೊಂದಿಗೆ ತಿಳಿಸಲಾಗುತ್ತಿತ್ತು ನಂತರ ಈ ಯೋಜನೆ ಎಲ್ಲರಿಗೂ ಅನುಕೂಲವಾಗಬೇಕೆಂದು ತಿಳಿಸಿದ್ದಾರೆ ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ